ಎಸ್, ಇವತ್ತು ವಿನ್ನುನ್ ಬರ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ ವಿನ್ನು. ಸೊ ಬರ್ಡೇ ಅಂತಂದ್ಮೇಲೆ ಮಕ್ಕಳಿಗೆ ಶಾಪಿಂಗ್ ಗಿಫ್ಟ್ಸ್ ಅಂತ ಇರುತ್ತೆ. ಸೊ ಒಂದಿಷ್ಟು ನಾವು ಶಾಪಿಂಗ್ ಮಾಡಿದ್ವಿ ವಿನ್ನಗ. ಏನ್ ಶಾಪಿಂಗ್ ಮಾಡಿದ್ವಿ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ನೀವು ನವಿಸ ಸ್ಕೂಲಿಂದ ಬಂದ್ಮೇಲೆ ನಾವಿಲ್ಲ ಡೆಕೋರೇಷನ್ ನ ಶುರು ಮಾಡಿದ್ವಿ. ಸೊ ನಾವಿಲ್ಲ ಡೆಕೋರೇಷನ್ ಮಾಡ್ತಾ ಇದ್ರ. ಸೊ ನೋಡ್ರಿ, ಇಲ್ಲ ಬರ್ಡೇ ಬಾಯ್ ಹೆಂಗ ರೆಡಿ ಆಗ್ಯಾನ. ಹಿಂಗ ಏನಾದ್ರೂ ಒಂದು ಮಾಡ್ತಾನೆ ಇರ್ತಾನ. ಸೊ ಮಾಡ್ಲಿ ಬಿಡಿ, ಇನ್ನು ಎಷ್ಟು ದಿವಸ ಮಾಡ್ತಾನೆ, ಇನ್ನೊಂದು ವರ್ಷ ಆದ್ರೆ ಮಾಡ್ಬೋದು. ಸೊ ನೋಡ್ರಿ, ಫೈನಲಿ ನಮ್ದ ಒಂದು ಡೆಕೋರೇಷನ್ ಹಂತಕ್ಕೆ ಬಂತ. ನವಿಸ್ತಾ ವಿನ್ಯಾಸ ಬರಿತೀನಿ ಅಂತಂದ ಅವನ ಹೆಸರು ಬರದ್ಲ ಇಲ್ಲಿ. ಡೆಕೋರೇಷನ್ ಮುಗಿಸಿ ನಾವೆಲ್ಲ ರೆಡಿ ಆದ್ವಿ. ಇವಾಗ ನವಿಸ್ತಾ ಕೇಕ್ ಅನ್ಪ್ಯಾಕ್ ಮಾಡಕತ್ತಾಳೆ ಇಲ್ಲಿ. ನೋಡ್ರಿ, ನಾವು ಮಾಡಿರೋ ಸಿಂಪಲ್ ಆಗಿರೋ ಡೆಕೋರೇಷನ್, ಸಿಂಪಲ್ ಆದ್ರೂ ಚಂದ ಕಾಣತೈತಲ್ಲ ರೀ ಡೆಕೋರೇಷನ್. ಸೊ ಇವಂಗ ನಾವು ಆರತಿ ಮಾಡ್ತಾ ಇವಂದ ಸೆಲೆಬ್ರೇಷನ್ ನ ಶುರು ಮಾಡಿದ್ವಿ. ನಾವೆಲ್ಲರೂ ಆರತಿ ಮಾಡೋದಾದ್ಮೇಲೆ ನವಿಸ್ತಾ ಇವನಿಗ ಗಿಫ್ಟ್ ಕೊಟ್ಲ. ಆದ್ರೆ ಈಕಿ ತಾ ಏನ್ ತಗೊಂಬಂದಿದ್ಲ ಆ ಗಿಫ್ಟ್ ಕೊಟ್ಟಿಲ್ಲ ಈಕಿ ಇನ್ನು. ಯಾಕಂದ್ರೆ ಇವನ ಹತ್ರ ಬಹಳ ಟಾಯ್ಸ್ ಅದಾವ, ಅದನ್ನ ಕೊಟ್ರ ಹಾಳು ಮಾಡ್ತಾನಂತ ಅದನ್ನ ಇನ್ನೂ ಕೊಟ್ಟಿಲ್ಲ ಆಕಿ. ಸೊ ತಾನ ಒಂದ ಮನೆಯೊಳಗ ಗ್ರೀಟಿಂಗ್ ಕಾರ್ಡ್ ಮಾಡಿ ಮತ್ತ ಆ ಗಿಫ್ಟ್ ಬ್ಯಾಗ್ ಒಳಗ ತನ್ನ ಹತ್ರ ಇರೋ ಚಾಕ್ಲೇಟ್ಸ್ ಎಲ್ಲ ಹಾಕಿ ಗಿಫ್ಟ್ ಕೊಟ್ಲ ಅವನಗ. ಬಟ್ ಸ್ಟಿಲ್ ಹಿ ಇಸ್ ವೆರಿ ವೆರಿ ಹ್ಯಾಪಿ. ಮತ್ತ ಅವನಿಗ ಒಂದ ಆಕಿ ಬ್ರಾಸ್ಲೆಟ್ ಮಾಡಿದ್ಲ. ಸೊ ಬ್ರಾಸ್ಲೆಟ್ ನು ಆಕಿ ಕೊಟ್ಲ ಇವತ್ತ. ಬರ್ತಡೇ ಅಂದ್ರೆ ಮಕ್ಕಳ ನಗು ನೋಡಾಕ ಎಷ್ಟು ಚಂದ ಇರುತ್ತಲ್ಲ ರೀ. ಮತ್ತ ಇವತ್ತ ನಮ್ಗೆಲ್ಲರಿಗೂ ಇನ್ನೊಂದೇನ ನೆನಪಾಗೋದು ಅಂತಂದ್ರ, ನಮ್ಮ ಅಪ್ಪ ಅಮ್ಮನ ಮನೆ ಇವನ್ ಹುಟ್ಟಿದ ವರ್ಷನ ಗೃಹ ಪ್ರವೇಶ ಮಾಡಿದ್ರ. ಸೊ ನಮ್ಗೆಲ್ಲರಿಗೂ ಇವನ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಾಗ ನಮ್ಮ ಮನೆಗೆ ಇಷ್ಟು ವರ್ಷ ಆಯ್ತು ಅಂತಂದ ನೆನಪಾಗತ್ತ. ಸೊ ಇದಾದ್ಮೇಲೆ ಇವರು ಕೇಕ್ ತಿನ್ನಕತ್ತಾರ ಇಲ್ಲಿ. ಈ ಕೇಕ್ ಏನಂತಂದ್ರೆ, ಇದು ಕಂಪ್ಲೀಟ್ ಆಗಿ ಐಸ್ ಕ್ರೀಮ್ ಕೇಕ್ ಇದೆ. ಇದರಲ್ಲಿ ಕೇಕ್ ಅಂತ ಇರಲ್ಲ, ಕಂಪ್ಲೀಟ್ ಆಗಿ ಐಸ್ ಕ್ರೀಮ್ ಇಂದನ ಮಾಡಿರ್ತಾರೆ. ಇವ್ರಿಗೆ ಇಲ್ಲಿ ಬಂದಾಗಿಂದ ಇದು ಇಷ್ಟ ಆಗತ್ತೆ ಅಂತಂದ್ರೆ ನಾವು ಇದನ್ನ ಜಾಸ್ತಿ ತಗೊಂಡ್ ಬರ್ತೀವಿ ಕೇಕ್. ಮತ್ತೆ ಇವಾಗ ಇವಂದ ಗಿಫ್ಟ್ ಟೈಮ್. ಈ ಗಿಫ್ಟ್ ಇವತ್ತೇನು ಓಪನ್ ಮಾಡಿಲ್ಲ ಇವ. ಇವ ಈಗ ತಂದ ದಿವಸನ ಓಪನ್ ಮಾಡಾನ. ಬಟ್ ಇವತ್ ಆಡಕತ್ತಿದ್ದ ಅಂತಂದ ನನ್ನ ಕ್ಲಿಪ್ಪಿಂಗ್ ತಗೊಂಡೆ. ಎವ್ರಿ ಡೇ ಎದ್ದ ತಕ್ಷಣ ಇಟ್ಸ್ ಮೈ ಬರ್ಡೇ ಅಂತಂದ ಹೇಳ್ತಿದ್ದ. ಸೊ ಹಿಂಗಾಗಿ ಅವನು ಆಲ್ರೆಡಿ ಓಪನ್ ಮಾಡಿದ್ದ. ಎಷ್ಟು ಎಕ್ಸೈಟ್ಮೆಂಟ್ ಆಗ್ಯಾನ ಅಂತಂದ್ರ ಅವನ ಬರ್ಡೇ ಅಂತಂದ್ರ ಬಹಳ ಅಂದ್ರೆ ಬಹಳ ಖುಷಿ ಇದ್ದ ಅವನು. ಮತ್ತೆ ಇವಾಗ ನಾವು ಪಿಜ್ಜಾ ಆರ್ಡರ್ ಮಾಡಿದ್ವಿ ಮಧ್ಯಾಹ್ನ. ಇವನಿಗೆ ಇಷ್ಟ ಅಂತಂದ ನಾನು ಪುರಿ ಮತ್ತೆ ಕುರ್ಮ ಮಾಡಿದ್ದೆ. ಇವಾಗ ಪಿಜ್ಜಾ ಆರ್ಡರ್ ಮಾಡಿದ್ವಿ, ಪಿಜ್ಜಾ ತಿನ್ನಕತ್ತಾರ ಇವರು. ನಾವಿಲ್ಲೇ ವಿನ್ನುನ್ ಬರ್ಡೇ ಸೆಲೆಬ್ರೇಷನ್ ಮಾಡೋ ಜೊತೆಗೆ ಇಂಡಿಯಾದಾಗ ಬೆಳಗ್ಗೆ ನೆಕ್ಸ್ಟ್ ಡೇ 7 ಗಂಟೆ ಆಗಿತ್ತ. ಹಿಂಗಾಗಿ ಮತ್ತೊಂದ್ಸರಿ ಅವನಿಗೆ ವಿಡಿಯೋ ಕಾಲ್ ಮಾಡಿ ನಮ್ಮ ಪೇರೆಂಟ್ಸ್ ವಿಶ್ ಮಾಡಕತ್ತಿದ್ರ. ಎಷ್ಟು ಖುಷಿ ಅನ್ಸುತ್ತಲ್ಲ ರೀ, ನಾವ್ ಎಷ್ಟೋ ಸಾವಿರಾರು ಮೈಲಿ ದೂರದೇವೆ ಅಂತಂದ್ರು ಇದು ಒಂದು ವಿಡಿಯೋ ಕಾಲ್ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತ. ಸೊ ಇದಾಯ್ತು ವಿನ್ನುನ್ ಬರ್ಡೇ ಮಿನಿ ಬ್ಲಾಗ್. ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿತ್ತ ಅಂತ ಅನ್ಕೊಂತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.